ಹಾಯ್ ಸ್ನೇಹಿತರೆ, ಹಲಸಿನ ಹಣ್ಣಿನ ಗಾರಿಗೆ ಯಾವ ರೀತಿ ಮಾಡೋದು ಅಂತೇಳಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ನೋಡಿ, ರೆಡಿ ಮಾಡೋಣ, ಬನ್ನಿ. ಎರಡು ಕಪ್ ಬೆಳ್ತಕ್ಕಿ ತಗೊಂಡಿದ್ದೇನೆ ನಾನಿಲ್ಲಿ. ಈ ನೋಡಿ, ಈ ಲೋಟದಲ್ಲಿ ಎರಡು ಕಪ್ ತಗೊಂಡಿದ್ದೇನೆ. ನೆನೆಸಿಡ್ಲಿಕ್ಕಿಲ್ಲ, ಆವಾಗಲೇ ತರೆಯೋದು ಅದನ್ನು. ಆಮೇಲೆ ಹಲಸಿನ ತೊಳೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕುವ, ಒಂದು 9-10 ಏಲಕ್ಕಿ, ಸ್ವಲ್ಪ ಬೆಲ್ಲ, ಆಮೇಲೆ ತೆಂಗಿನ ತುರಿ. ಇದನ್ನೆಲ್ಲ ಹಾಕಿ ನಾವು ಮಿಕ್ಸಿ ಜಾರಿಗೆ ಹಾಕುವ. ಇದನ್ನು ಅಕ್ಕಿಯನ್ನು ಹಾಕ್ಕೊಂಡು ಸ್ವಲ್ಪ ತೊಳೆ ಹಾಕ್ಕೊಳ್ಳಿ. ನೀರು ಹಾಕಬೇಡಿ, ನೀರು ಸೇರಿಸಲಿಕ್ಕೆ ಇಲ್ಲ. ಹಲಸಿನ ತೊಳೆ ಮತ್ತು ಸ್ವಲ್ಪ ಬೆಲ್ಲ ಹಾಕಿದರೆ ಅದೇ ಆಗುತ್ತೆ, ನುಣ್ಣಗೆ ರುಬ್ಬಲಿಕ್ಕೆ ಆಗ್ತದೆ. ಅದರಲ್ಲಿ ಇದನ್ನು ಮಾತ್ರ ತರಿತರಿಯಾಗಿ ರುಬ್ಬಬೇಕು, ಅಂದರೆ ನೀರು ಅದರಲ್ಲಿ ಬಿಡ್ತದೆ. ಇದು ಹಲಸಿನ ತೊಳೆ ಮತ್ತು ಬೆಲ್ಲ ಸಾಕಾಗ್ತದೆ ಅದಕ್ಕೆ. ಮತ್ತು ಇದು ತೆಗಿಬೇಕಾದರೆ, ಹಿಟ್ಟು ತೆಗಿಬೇಕಾದರೆ ಇದು ಏಲಕ್ಕಿ ಮತ್ತು ತೆಂಗಿನ ತುರಿಯನ್ನು ಸೇರಿಸಿ. ಆದಮೇಲೆ ನಿನ್ನೆಯ ವಿಡಿಯೋದಲ್ಲಿ ಹಲಸಿನ ಕಡುಬು ಮಾಡೋದನ್ನು ತೋರಿಸಿದೆ ನಾನು. ಅದರಲ್ಲಿ ಎಲ್ಲ ಸಾಮಗ್ರಿಗಳನ್ನು ಹಾಕಿ ಕೊನೆಗೆ ನಾವು ಹಿಟ್ಟು ತೆಗೆದ ಮೇಲೆ ಏನು ನಾವು ತೆಂಗಿನಕಾಯಿ ಅದನ್ನು ತುಂಡನ್ನು ಹೇಳಿದ್ದೇನೆ ಅದನ್ನು ಸೇರಿಸಬೇಕು. ನಾವು ನೋಡುವ ಈಗ ಹೇಗೆ ಮಾಡೋದು ಅಂತೇಳಿ ನಿಮಗೆ ತೋರಿಸ್ತೇನೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳುವ. ಮಿಕ್ಸಿಗೆ ಹಾಕ್ತಾ ಇದ್ದಲ್ಲಿ ನೋಡಿ, ಹಿಟ್ಟು ನೋಡಿ ರೆಡಿಯಾಗಿದೆ ಗಾರಿಗೆಗೆ. ಹಲಸಿನ ಹಣ್ಣಿನ ಗಾರಿಗೆಗೆ ಹಿಟ್ಟು ರೆಡಿ ಆಗಿದೆ. ಈಗ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ ನಾನು. ಹಾಕುವ ನೀರು ಚೂರು ಹಾಕಲಿಲ್ಲ ನಾನು, ನೀರು ಹಾಕದಿದ್ದರೆ ಎಣ್ಣೆ ಎಳ್ಕೊಳ್ಳೋದಿಲ್ಲ ಗಾರಿಗೆ, ಎಣ್ಣೆ ಎಳ್ಕೊಳ್ಳೋದಿಲ್ಲ, ಚೆನ್ನಾಗಿ ಬರ್ತದೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ, ಒಂದೊಂದಾಗಿ ಹಾಕ್ತಾ ಬನ್ನಿ. ಗೋಲ್ಡನ್ ಬ್ರೌನ್ ಬರುವ ತನಕ ನಾವು ಕಾಯಿಸ್ಬೇಕು. ತರಿತರಿಯಾಗಿದೆ, ನಾನು ತರಿತರಿಯಾಗಿ ಕಡಿದಿದ್ದೇನೆ. ನುಣ್ಣಗೆ ಮಾಡಬೇಡಿ, ಅಕ್ಕಿಯನ್ನು ನೆನೆಸ್ಲಿಕ್ಕಿಲ್ಲ. ಹಾಗೆ ಹಾಕೋದು ರಾ ರೈಸ್ ಹಾಗೆ ಹಾಕಿರೋ ಸ್ವಲ್ಪ ತರಿಯಾಗಿರ್ತದೆ. ನೀರು ಸೇರಿಸೋದೇ ಬೇಡ. ಹಲಸಿನ ತೊಳೆ ಮತ್ತು ಬೆಲ್ಲ ಅದೇ ಸಾಕಾಗ್ತದೆ. ಅಕ್ಕಿ, ಹಲಸಿನ ತೊಳೆ, ಬೆಲ್ಲ, ಸ್ವಲ್ಪ ಉಪ್ಪು ಹಾಕಿ ರುಬ್ಬೋದು. ಆಮೇಲೆ ಏಲಕ್ಕಿ ಹಾಕಬೇಕು, ತೆಗಿಲಿಕ್ಕೆ ಆಗುವಾಗ ಏಲಕ್ಕಿ ಹಾಕೋದು ಮತ್ತು ತೆಂಗಿನ ತುರಿ ಹಾಕೋದು. ನಾನು ಜಾಸ್ತಿ ಪ್ರಿಫರ್ ಮಾಡೋದು ತೆಂಗಿನೆಣ್ಣೆ. ತೆಂಗಿನೆಣ್ಣೆ ಮಿತವಾಗಿ ಬಳಸಿದರೆ ಆರೋಗ್ಯಕ್ಕೆ ಒಳ್ಳೆಯದು ಕೂಡ. ತಿರುಗಿಸ್ತಾ ಇರಿ, ಗೋಲ್ಡನ್ ಬ್ರೌನ್ ಬರೋವರೆಗೆ ತಿರುಗಿಸ್ತಾ ಇರಬೇಕು. ನಾವು ತುಂಬ ಟೇಸ್ಟಿಯಾಗಿರುತ್ತೆ. ನಾವು ದೇವಸ್ಥಾನದ ಅಪ್ಪ ತಿಂತೇವಲ್ಲ, ಅಪ್ಪಮ್ ತಿಂತೇವಲ್ಲ, ಆ ರೀತಿ ಇರ್ತದೆ. ತುಪ್ಪದಲ್ಲಿ ಮಾಡ್ತಾರೆ ತೆಂಗಿನೆಣ್ಣೆ,
ಒಳ್ಳೆ ತೆಂಗಿನೆಣ್ಣೆ ಸಿಕ್ಕಿದರೆ ನಮಗೆ ಒಳ್ಳೆ ಪರಿಮಳ ಬರ್ತದೆ, ಕಾಯುವಾಗಲೇ ಘಮ ಘಮ ಅಂತದೆ. ಹಲಸಿನ ಕಡುಬು ಮಾಡುವಾಗ ನಾವು ಎಲ್ಲ ವಸ್ತುಗಳನ್ನು ಹಾಕಿ ಕಡಿಯೋದು. ಲಾಸ್ಟಿಗೆ ನುಣ್ಣಗೆ ರುಬ್ತೀವಲ್ಲ, ನುಣ್ಣಗೆ ರುಬ್ಬಬೇಕು ಅಂತ ಇಲ್ಲ, ಅದು ಕೂಡ ತರಿದಾರಿ ಇದ್ದರೆ ತುಂಬ ಚೆನ್ನಾಗಿ ಬರ್ತದೆ. ಕೊನೆಗೆ ಅಕ್ಕಿ ಇದನ್ನು ತೆಂಗಿನಕಾಯಿ ತುಂಡು ಮಾಡಿಟ್ಟದನ್ನು ಸೇರಿಸೋದು, ಆಮೇಲೆ ಬೇಯಲಿಕ್ಕೆ ಇಡೋದು. ಕೆಲವು ಮಕ್ಕಳೆಲ್ಲ ತಿನ್ನೋದಿಲ್ಲ ಇದನ್ನಾದರೆ, ಎಣ್ಣೆಯಲ್ಲಿ ಕಾದದ್ದನ್ನು ಮಕ್ಕಳು ತಿಂತಾರೆ. ಹಲಸಿನ ಹಣ್ಣು ಆರೋಗ್ಯಕ್ಕೆ ಒಳ್ಳೆಯದು ತಾನೇ. ಆಮೇಲೆ ಇದನ್ನು ಹಾಕಿದರೆ ಬಿಡ್ತದೆ ಅದು, ಅದಕ್ಕೋಸ್ಕರ ಮೊದಲು ನಾವು ಶುಂಠಿಯಿಂದ ಈ ರೀತಿ ಮಾಡಿದರೆ ನೋಡಿ ಗೋಲ್ಡನ್ ಬ್ರೌನ್ ಆಗ್ತಾ ಬಂತು. ಇದು ನೋಡಿ ಎಣ್ಣೆ ನಾನು ಹೇಗೆ ಹಾಕಿದೇನೋ ಹಾಗೆ ಇದೆ ನೋಡಿ, ಎಣ್ಣೆ ಇಳ್ಕೊಳ್ಳೋದಿಲ್ಲ ಜಾಸ್ತಿ, ಯಾಕಂದರೆ ನೀರು ಹಾಕಲಿಲ್ಲ ನೋಡಿ ಅದಕ್ಕೆ. ಹೀಗಾಗಿದೆ ಇದು, ತೆಗೆಯುವ. ನೋಡಿ ಈ ರೀತಿ ಆಗಬೇಕು. ಚೆನ್ನಾಗಿ ಬಂದಿದೆ, ತಿನ್ನಲಿಕ್ಕೂ ರುಚಿಯಾಗಿದೆ. ನಾನು ತೋರಿಸ್ತೇನೆ ನಿಮಗೆ, ಇದನ್ನು ಕಟ್ ಮಾಡಿ ತೋರಿಸ್ತೇನೆ ಆಮೇಲೆ. ಹಲಸಿನ ಹಣ್ಣಿನ ಗಾರಿಗೆ ಸವಿಯಲು ರೆಡಿಯಾಗಿದೆ ನೋಡಿ, ಗೋಲ್ಡನ್ ಬ್ರೌನ್ ಬಂದು ಯಾವ ರೀತಿ ಇದೆ, ತರಿ ತರಿಯಾಗಿದೆ, ಕ್ರಿಸ್ಪಿ ಆಗಿದೆ. ನಾನು ಬೇಕಿದ್ರೆ ನಿಮಗೆ ಕಟ್ ಮಾಡಿ ತೋರಿಸ್ತೇನೆ ನೋಡಿ, ಚೆನ್ನಾಗಿ ಬೆಂದಿದೆ, ಫ್ರೈ ಆಗಿದೆ ಚೆನ್ನಾಗಿ. ಮಕ್ಕಳೆಲ್ಲ ಇಷ್ಟಪಡ್ತಾರೆ ಈ ಸೀಸನಲ್ಲಿ, ಇದನ್ನು ಮಾಡಿ ಮಕ್ಕಳಿಗೆ ಕೊಡಿ. ಎಣ್ಣೆ ಕೂಡ ಎಳೆಯೋದಿಲ್ಲ, ನಾವು ನೀರು ಹಾಕಬಾರ್ದು, ರುಬ್ಬುವಾಗ ನೀರು ಹಾಕಬಾರ್ದು. ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.